ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ಆದರೆ ಈಗ ನಮಗೆ ಶಾಲೆಯೇ ಇಲ್ಲ, ಮನೆಯಲ್ಲೇ ಇರೋದು. ಕಹಳೆ ಟಿವಿಯಲ್ಲಿ ಶೋಭಿತತೆಯ ಚಿನ್ನಾದ ಕತೆ ಬರ್ತದೆ. ಶೋಭಿತತೆ ಹೇಳುವ ಕತೆಗಳು ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಅತ್ತೆ ಕತೆ ಹೇಳುವಾಗ ಕೇಳ್ತಾ ಇರುವ ಅಂತ ಆಗ್ತದೆ. ನಾನು ಅತ್ತೆ ಹೇಳುವ ಕತೆಗಾಗಿ ಕಾಯ್ತಾ ಇರ್ತೇನೆ. ಅತ್ತೆ ಕತೆಯ ಕೊನೆಯಲ್ಲಿ ನೀತಿಯನ್ನು ಹೇಳ್ತಾರೆ. ಶೋಭಿತತೆಯ ಕತೆ ಅಂದರೆ ನಂಗೆ ತುಂಬ ಇಷ್ಟ. ಎಲ್ಲರಿಗೂ ನಮಸ್ಕಾರ, ನಾನು ಖುಷಿ ಅನರ್ಘ್ಯ. ನಾನು ವಿವೇಕಾನಂದ CBSE ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಶೋಭಿತಾ ಅತ್ತೆ ಹೇಳುವ ಕತೆಗಳ ಬಗ್ಗೆ ಹೇಳುತ್ತೇನೆ. ಅವರು ನಮಗೆ ನೀತಿ ಕಥೆಗಳನ್ನು ಹೇಳುತ್ತಾರೆ ಮತ್ತು ಅವರು ನಮಗೆ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ಹೇಗೆ ಎಂದರೆ ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣರ ಚಾಣಾಕ್ಷ ಬುದ್ಧಿವಂತಿಕೆಯ ಬಗ್ಗೆ ವಿಸ್ತಾರವಾಗಿ ಹೇಳಿಕೊಡುತ್ತಾರೆ. ಅವರು ಹೇಳುವ ಕಥೆಯ ಶೈಲಿಗಳು ನನಗೆ ತುಂಬ ಇಷ್ಟ. ಅವರು ಹೇಳುವ ನೀತಿ ಕಥೆಗಳು ನಮಗೆ ತುಂಬ ಉಪಯುಕ್ತ. ಅವರು ಹೇಳುವ ನೀತಿ ಕಥೆಗಳು ಹೇಗೆ ಇರುತ್ತದೆ ಎಂದರೆ, ದೇವರನ್ನು ನಂಬಿದರೆ ದೊಡ್ಡ ಕೆರೆಯನ್ನು ಕೂಡ ಒಂದೇ ಒಂದು ದೋಣಿ ಇಲ್ಲದೆ ದಾಟಬಹುದು ಎಂದಿದ್ದಾರೆ. ವಿದ್ಯಾ ಮುಖ್ಯವಲ್ಲ, ವಿವೇಕ ಕೂಡ ಬೇಕು ಎಂದು ಹೇಳಿಕೊಡುತ್ತಾರೆ. ಅವರು ಕತೆ ಹೇಳುವಾಗ ಅವರು ನಾವು ಎದುರು ಕುಳಿತುಕೊಂಡಿದ್ದೇವೆ ಎಂದು ಭಾವಿಸಿ ಹೇಳುತ್ತಾರೆ. ಶೋಭಿತತೆ ಹೇಗಿದ್ದೀರಿ? ನಿಮಗದ ತುಂಬಾ ಚೆನ್ನಾಗಿ ಹೇಳುವ ರೀತಿ, ಮಾಡುವ ಆಕ್ಷನ್ ತುಂಬಾ ಸೂಪರ್ ಆಗಿತ್ತು. ಕಂಪಿಲ ಮೀನು ಹಿಡುವನು ಒಳ್ಳೆತ್ತು. ಆಮೇಲೆ ಬುದ್ಧಿವಂತ ನಾಯಿದು ಒಳ್ಳೆತ್ತು. ಆಮೇಲೆ ಶಿಲ್ಪಿದು ಕತೆ ಒಳ್ಳೆಯದ್ದು. ನಿಮ್ಮ ಆಕ್ಷನ್ ಎಲ್ಲ ತುಂಬಾ ಸೂಪರ್ ಇತ್ತು. ದಿನ ಕತೆ ಹೇಳ್ತಿದ್ದ ಶೋಭಿತತೆ, ಯಾವಾಗಲೂ ನಿಮ್ಮ ಕತೆ ಕಾಯ್ತಾ. ಅಷ್ಟೇ ಶೋಭಿತತೆ, ನೀವು ಹೇಳಿದ ಕತೆ ನನಗೆ ತುಂಬಾ ಇಷ್ಟವಾಯ್ತು. ನೀವು ಹೇಳಿದ ಕತೆಯಲ್ಲಿ ತೆನಾಲಿ ರಾಮನ ಕತೆ, ಪಂಚತಂತ್ರದ ಕತೆಯನ್ನು ಹೇಳ್ತೀರಿ. ನೀವು ಹಾಗೆ ಹಲವಾರು ಕತೆಯನ್ನು ಹೇಳ್ತೀರಿ. ನೀವು ಹೇಳಿದ ಕತೆಯಲ್ಲಿ ಒಳ್ಳೊಳ್ಳೆ ನೀತಿಗಳಿರ್ತವೆ. ನಾವು ಅಹಂಕಾರ ಪಡಬಾರ್ದು, ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ನಾವು ಯಾವತ್ತೂ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿರಬೇಕು. ಹೀಗೆ ನಾನು ಎಲ್ಲ ಕಲ್ತ್ಕೊಂಡೆ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಆದಿನಿ. ನಾನು ಸ್ವೀಡನ್ನಲ್ಲಿ ಇರ್ತೀನಿ. ನಾನು ನಮ್ಮ ಶೋಭಿತಾ ಅಜ್ಜಿ ಹೇಳೋ ಕತೆನೆಲ್ಲ ಕೇಳಿಸ್ಕೊತೀನಿ. ನನ್ಗೆ ಅದರಲ್ಲಿ ಬೆಕ್ಕು ಕೋತಿ ಕತೆ ತುಂಬಾ ಇಷ್ಟ ಆಯ್ತು. ಒಂದೊಂದ್ಸರಿ ನಾನು ಒಬ್ಳೆ ಕತೆ ನೋಡ್ತೀನಿ, ಒಂದೊಂದ್ಸರಿ ನನ್ನ ತಂಗಿಗೂ ಸುತ್ತೋರಿಸ್ತೀನಿ. ನಮ್ಮಿಬ್ರಿಗೂ ತುಂಬಾ ಕತೆ ಹೇಳಿ ಶೋಭಿತಾ ಅಜ್ಜಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅಕ್ಷರ ಕೆಸಿ. ನಂಗೆ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಕಹಳೆ ನ್ಯೂಸ್ ಚಾನೆಲ್ ಅಲ್ಲಿ ಶೋಭಿತಾ ಅತ್ತೆ ಚಿನ್ನಾದಿ ಕತೆ ಹೇಳ್ತಾರಲ್ವಾ, ಅದಂತೂ ತುಂಬಾ ಇಷ್ಟ. ಅದರಲ್ಲೂ ಅವ್ರು ಕತೆ ಹೇಳ್ತಾ ಆಕ್ಟ್ ಕೂಡ ಮಾಡ್ತಾರೆ. ಶೋಭಿತಾ ಅತ್ತೆ ತರತರ ಕತೆ ಹೇಳ್ತಾರೆ. ಕತೆ ಕೇಳಿದ್ಮೇಲೆ ನಾನು ನನ್ನ ಅಪ್ಪನಿಗೆ, ದೊಡ್ಡನಿಗೆ ಮತ್ತೆ ನನ್ನ ಬೆಕ್ಕಿಗೆ ಕತೆ ಹೇಳ್ತೇನೆ. ಅದು ಮಾತ್ರ ಒಂದೇ ದಿನ ಪ್ರಸಾರ ಆಗೋದು. ಯಾವಾಗ್ಲೂ ಪ್ರಸಾರ ಆಗ್ತಿದ್ರೆ ಇಷ್ಟು ಚಂದ ಅಲ್ವಾ? ನೀವು ಕೂಡ ಕತೆ ಕೇಳಿ ಆಯ್ತಾ? ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅವನಿ ಎಸ್ಪಿ. ನಾನು ಸಂದೀಪನಿ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನಗೆ ಶೋಭಿತಾ ಅತ್ತೆ ಅಂದರೆ ಇಷ್ಟ. ನನಗೆ ಅವರು ಕತೆ ಹೇಳುವುದೆಂದರೆ ಬಹಳ ಇಷ್ಟ.
ಅವರು ಹೇಳಿದ ಹೆಚ್ಚಿನ ಕಥೆಗಳನ್ನು ಕೇಳಿದ್ದೇನೆ. ಅವರ ಹಾವಭಾವ, ಅವರು ಕತೆ ಹೇಳುವ ರೀತಿ ನನಗೆ ಬಹಳ ಇಷ್ಟ. ಆನೆಯನ್ನು ರಚಿಸಿದ ಇಲಿಗಳು, ಒಗ್ಗಟ್ಟಿನಲ್ಲಿ ಬಲವಿದೆ, ರೈತನ ಬುದ್ಧಿವಂತ ಹೆಂಡತಿ, ಇವು ನನಗೆ ತುಂಬ ಇಷ್ಟವಾದ ಕತೆಗಳು. ಇಂತಹ ಒಳ್ಳೆಯ ನೀತಿ ಕಥೆಗಳನ್ನು ಹೇಳುವ ಶೋಭಿತಾ ಅತ್ತೆಗೂ ಮತ್ತು ಪ್ರಸಾರ ಮಾಡಿದ ಕಹಳೆ ನ್ಯೂಸ್ಗೆ ಧನ್ಯವಾದಗಳು. ಹಲೋ ಶೋಭಿತಾ, ನನ್ನ ಹೆಸರು ಅರ್ಜುನ್. ಆ್ಯಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಬಿ ಗಿವಿಂಗ್ ಯು ಅ ಲಿಟಲ್ ಸ್ಮಾಲ್ ಸಜೆಷನ್ ಅಬೌಟ್ ಹೌ ಯುವರ್ ಸ್ಟೋರೀಸ್ ಆರ್. ಆ್ಯಂಡ್ ವೆನ್ ಯು ಡೂ ದಿ ಅನಿಮೇಷನ್ಸ್, ಐ ವಾಂಟ್ ಯು ಟು ಲೈಕ್ ಮೇಕ್ ದಿ ಅನಿಮೇಷನ್ಸ್ ಮೂವ್, ಬಿಕಾಸ್ ವೆನ್ ಐ ಲಿಸನ್ ಟು ದಿ ಅನಿಮೇಷನ್ಸ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಸೇ. ಆ್ಯಂಡ್ ಆಲ್ಸೋ ಲೈಕ್ ಮೈ ಹರಿತ ಸೆಟ್, ಐ ಆಲ್ಸೋ ವಾಂಟ್ ಸಮ್ ಸಬ್ ಟೈಟಲ್ಸ್ ಬಿಕಾಸ್ ಐ ಡೂ ಅಂಡರ್ಸ್ಟ್ಯಾಂಡ್ ಕನ್ನಡ, ಬಟ್ ದ ಹೈ ವರ್ಡ್ಸ್ ಯು ಆರ್ ಸೇಯಿಂಗ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಫೀಡ್ಬ್ಯಾಕ್. And also the feedback is, can you please make the animation? What did you learn? Move. And I really appreciate all the morals you taught us. Bye. Namaste. Namaste. Nanna hesaru Tanush Kumar. Nanna tangi hesaru Purna Jevi. Nanu Kadikatko Shalayalli Eradane Taragatiyalli Odutiddene. Doctor ಶೋಭಿತಾ ಸತೀಶ್ ಅವರ ಕಥೆಗಳನ್ನು ಕೇಳುತ್ತಿದ್ದೇನೆ. ನಾನು ಮತ್ತು ತಂಗಿ ಅವರ ಪುಟ್ಟ ಅಭಿಮಾನಿಗಳು. ಹಲೋ ಶೋಭಿತಾ ಅತ್ತಿಗೆ, ನಾನು ಹರಿತಾ ಸೂ, 10 years old ಫ್ರಮ್ ಮೆಲ್ಬರ್ನ್. ಐ ವಿನ್ ವಾಚಿಂಗ್ ಯುವರ್ ಸ್ಟೋರೀಸ್ ಅಂಡ್ ಐ ಲರ್ನ್ ಲಾಟ್ಸ್ ಆಫ್ ಗುಡ್ ಮಾರಲ್ಸ್ ಫ್ರಮ್ ದಮ್. ಒನ್ ಸ್ಮಾಲ್ ಸಜೆಸ್ಟೆಡ್ ಇಸ್ ದ್ಯಾಟ್ ವೈಲ್ ಯು ಆರ್ ಟಾಕಿಂಗ್ ಇನ್ ಕನ್ನಡ and while you're narrating the story, could we please have English subtitles at the bottom? If we could have this, that would be really good. Thank you for the stories.